ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ವಯಸ್ಸು ಆಗುತ್ತಿದ್ದಂತೆ ಕೂದಲಿನ ಸಮಸ್ಯೆ ಹೆಚ್ಚಾಗುತ್ತೆ. ಕೆಲವರಿಗೆ ಕೂದಲು ಬೆಳೆಯೋದೇ ಇಲ್ಲ, ಇನ್ನು ಕೆಲವರಿಗೆ ಕೂದಲು ಉದುರಿ ತಲೆಬೋಳಾಗುತ್ತೆ. ಈ ತರದ ಸಮಸ್ಯೆಗೆ ನೀವು ಡಾಕ್ಟರ್ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ, ಮನೆ ಮದ್ದಿನಿಂದಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಎಲ್ಲರ ಮನೆಯಲ್ಲೂ ಸೀಬೆ ಹಣ್ಣಿನ ಮರ ಅಥವಾ ಪೇರಲೆ ಹಣ್ಣಿನ ಮರ ಇದ್ದೇ ಇರುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಲ್ಲವಾದರೂ ಅಕ್ಕಪಕ್ಕದ ಮನೆಯಲ್ಲಾದರೂ ಇದ್ದೇ ಇರುತ್ತೆ. ಈ ಸೀಬೆ ಮರದ ಎಲೆಗಳಿಂದ ನಿಮ್ಮ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮೊದಲು ನೀವು 15-20 ಸೀಬೆ ಮರದ ಎಲೆಗಳನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಈ ಎಲೆಗಳನ್ನು ಹಾಕಿ ಒಂದು 10-15 ನಿಮಿಷ ಕುದಿಸಬೇಕು. ಸ್ವಲ್ಪ ಹೊತ್ತು ಆದ ಮೇಲೆ ಆ ಎಲೆಗಳನ್ನೆಲ್ಲ ತೆಗೆದು ಆ ನೀರಿನಿಂದ ನಿಮ್ಮ ತಲೆಗೆ ಮಸಾಜ್ ಮಾಡಿಕೊಳ್ಬೇಕು. ಈ ರೀತಿ ವಾರದಲ್ಲಿ 2-3 ಬಾರಿ ಮಾಡಿಕೊಳ್ಳುವುದರಿಂದ ಬೋಳು ತಲೆ ಸಮಸ್ಯೆ ಪರಿಹಾರವಾಗುತ್ತೆ ಹಾಗೂ ನಿಮ್ಮ ತಲೆ ಕೂದಲು ವೇಗವಾಗಿ ಬೆಳೆಯುತ್ತೆ. ಮನೆ ಮದ್ದಿನಿಂದ ಯಾವುದೇ ರೀತಿಯ ಅಪಾಯವಿಲ್ಲ. 1 ತಿಂಗಳು ಈ ರೀತಿ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ತಲೆ ಕೂದಲಿನ ಸಮಸ್ಯೆ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.